ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್. ಸೊ ನಾವು 12th May ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. ಎಕ್ಸ್ಟ್ರಾ ಪಾಯಿಂಟ್ಸ್ ಏನು ಹೇಳ್ತಾ ಹೋಗ್ತಾ ಇರ್ತೀನಿ ಅದನ್ನು ಸೈಡಲ್ಲಿ ಬರಿತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಅದನ್ನು ನೋಟ್ ಮಾಡ್ಕೊತಾ ಇರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನಿಮಗೆ ನೋಟ್ಸು ಪಿ ಡಿ ಎಫ್ಸು ಬೇಕಾಗಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರ್ಬೋದು. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬಿಡಿ, ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಫಸ್ಟ್ ಒನ್ ಬಂದುಬಿಟ್ಟು ನಮಗೆ ಆಸ್ಟ್ರಾಜೆನಿಕಾ ವ್ಯಾಕ್ಸಿನು. ಸೊ ಆಸ್ಟ್ರಾಜೆನಿಕಾ ವ್ಯಾಕ್ಸಿನಿಂದು ಎಫಿಷಿಯನ್ಸಿ ಎಷ್ಟಿರುತ್ತೆ ಅಂತ ಆಗ್ಬಿಟ್ಟು ಕೇಳ್ತಾ ಇರ್ತಾರೆ, ಅಥವಾ ಎಫಿಕಸಿ ಎಷ್ಟಿರುತ್ತೆ ಅಂತ ಆಗ್ಬಿಟ್ಟು ಕೇಳಿದ್ರೆ ಅದಕ್ಕೆ ಆಲ್ಮೋಸ್ಟು 82.4% ಎಫಿಷಿಯನ್ಸಿ ಅಥವಾ ಎಫಿಕಸಿ ಇರುತ್ತೆ ಅದಕ್ಕೆ. ಸೊ ಇವಾಗ ವ್ಯಾಕ್ಸಿನ್ ಅಂತ ಹೇಳಿ ನಾವು ನೋಡಿದ ತಕ್ಷಣ ವ್ಯಾಕ್ಸಿನಲ್ಲಿ ಬಂದುಬಿಟ್ಟು ಇಂಡಿಯಾದಲ್ಲಿ ಅಪ್ರೂವ್ ಆಗಿರುವಂಥ ವ್ಯಾಕ್ಸಿನ್ಗಳು ಇದ್ದಾವೆ, ಇಂಡಿಯಾದಲ್ಲಿ ಅಪ್ರೂವ್ ಆಗಿರುವಂಥ ವ್ಯಾಕ್ಸಿನು. ಸೊ ಈ ಥರ ಇಂಡಿಯಾದಲ್ಲಿ ಅಪ್ರೂವ್ ಆಗಿರುವಂಥದ್ದು 3 ವ್ಯಾಕ್ಸಿನ್ಗಳಿದ್ದಾವೆ, ಅದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಫಸ್ಟ್ ಒನ್ ಬಂದುಬಿಟ್ಟು ನಮಗೆ ಆಸ್ಟ್ರಾಜೆನಿಕಾ. ಫಸ್ಟ್ ಒನ್ ಬಂದುಬಿಟ್ಟು ಆಸ್ಟ್ರಾಜೆನಿಕಾ. ಏನಿದು ಆಸ್ಟ್ರಾಜೆನಿಕಾ ಅಂತಂದರೆ, ಕೋವಿಶೀಲ್ಡ್ ಇದೆಯಲ್ಲ, ಕೋವಿಶೀಲ್ಡ್ ಇದೆಯಲ್ಲ, ಇದನ್ನೇ ಆಸ್ಟ್ರಾಜೆನಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಂಡಿಯಾದಲ್ಲಿ ಆಸ್ಟ್ರಾಜೆನಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ, ಬಟ್ ಅದನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಂದುಬಿಟ್ಟು ಇಂಡಿಯಾದಲ್ಲಿ ಏನಿದೆಯಲ್ಲ ಪುಣೆಯಲ್ಲಿ, ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋವಂಥದ್ದು, ಬಟ್ ಅದು ಆಕ್ಸ್ಫರ್ಡ್ ಅವರು ಡೆವಲಪ್ ಮಾಡಿರುವಂಥದ್ದು. ಸೊ ಈ ಆಸ್ಟ್ರಾಜೆನಿಕಾದು ಎಫಿಷಿಯನ್ಸಿ ಬಂದುಬಿಟ್ಟು ನಮಗೆ 82.4% ಇದೆ. ಸೆಕೆಂಡ್ ಅಪ್ರೂವ್ ಆಗಿರುವಂಥದ್ದು ಯಾವುದು ಅಂತಂದರೆ ನಮಗೆ ಕೋವ್ಯಾಕ್ಸಿನು. ಸೆಕೆಂಡ್ ಬಂದುಬಿಟ್ಟು ಕೋವ್ಯಾಕ್ಸಿನು. ಕೋವ್ಯಾಕ್ಸಿನ್ ಡೆವಲಪ್ ಮಾಡಿರೋರು ಯಾರು ನಮಗೆ ಇಲ್ಲಿ? ಭಾರತ್ ಬಯೋಟೆಕ್. ಕೋವ್ಯಾಕ್ಸಿನ್ನು ಭಾರತ್ ಬಯೋಟೆಕ್. ಭಾರತ್ ಬಯೋಟೆಕ್ ಎಲ್ಲಿರುವಂಥದ್ದು ಅಂತಂದರೆ ಹೈದರಾಬಾದು. ಸೊ ಕೋವ್ಯಾಕ್ಸಿನಿಂದು ಎಫಿಷಿಯನ್ಸಿ ಅಥವಾ ಎಫಿಕಸಿ ಬಂದುಬಿಟ್ಟು 81% ಅಷ್ಟಿದೆ. ಸೊ ಆಸ್ಟ್ರಾಜೆನಿಕಾ ಅಥವಾ ಕೋವಿಶೀಲ್ಡಿಂದು 82.4% ಇದೆ, ಅದಾದಮೇಲೆ ಕೋವ್ಯಾಕ್ಸಿನಿಂದ ಬಂದುಬಿಟ್ಟು 81% ಇದೆ. ಥರ್ಡ್ ಒನ್ ಯಾವುದು ಇಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಅಂತಂದರೆ ಇದು ಬಂದುಬಿಟ್ಟು ನಮಗೆ ಸ್ಪಟ್ನಿಕ್ ಫೈವ್ ಅಂತ ಹೇಳ್ಬಿಟ್ಟು. ಸೊ ಸ್ಪಟ್ನಿಕ್ ಫೈವ್ ಬಂದುಬಿಟ್ಟು ಇದು ರಷ್ಯಾದ ಇದು ವ್ಯಾಕ್ಸಿನು. ಸೊ ರಷ್ಯಾದು, ಇಂಡಿಯಾದಲ್ಲಿ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟ್ರಿ ಏನಿದೆಯಲ್ಲ ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಎಫಿಷಿಯನ್ಸಿ ಬಂದುಬಿಟ್ಟು ತುಂಬ ಜಾಸ್ತಿ ಇದೆ, 91.6% ಅಷ್ಟಿದೆ. ಸೊ ಇವೆಲ್ಲದೂ ಕೂಡ ಯಾವುದು ಅಂತಂದರೆ ಇಂಡಿಯಾದಲ್ಲಿ ಅಪ್ರೂವ್ ಆಗಿರುವಂಥ ವ್ಯಾಕ್ಸಿನ್ಗಳು. ನೆಕ್ಸ್ಟು ಇಂಡಿಯಾದಲ್ಲಿ ಅಪ್ರೂವ್ ಆಗದೇ ಇರುವಂಥ ವ್ಯಾಕ್ಸಿನ್ಗಳು ನೋಡ್ಕೊಳ್ಳೋಣ. ನಾಟ್ ಅಪ್ರೂವ್ಡ್ ಅಂತಂದರೆ ಈ ವ್ಯಾಕ್ಸಿನ್ಗಳಿದ್ದಾವೆ ಬಟ್ ಇನ್ನೂ ಇಂಡಿಯಾದಲ್ಲಿ ಅವನ್ನು ಅಪ್ರೂವ್ ಮಾಡಿಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇರ್ಬೋದು. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಜಾನ್ಸನ್ ಆ್ಯಂಡ್ ಜಾನ್ಸನ್. ಸೊ ಜಾನ್ಸನ್ ಆ್ಯಂಡ್ ಜಾನ್ಸನ್ ಅವ್ರದ್ದು ವ್ಯಾಕ್ಸಿನು, ಇದರದ್ದು ಎಫಿಷಿಯನ್ಸಿ ತುಂಬ ಕಮ್ಮಿ ಇದೆ, 66% ಇದರ ಎಫಿಷಿಯನ್ಸಿ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫಿಜ್ಜರ್ ಅಂತ ಹೇಳ್ಬಿಟ್ಟು. ಸೊ ಫಿಜ್ಜರ್ ಬಯೋ ಆ್ಯಂಡ್ ಟೆಕ್. ಫಿಜ್ಜರ್ ಬಯೋ ಆ್ಯಂಡ್ ಟೆಕ್. ಸೊ ಇದ್ರದ್ದು ಎಫಿಷಿಯನ್ಸಿ ತುಂಬ ಜಾಸ್ತಿ ಇದೆ, 95% ಇದ್ರದ್ದು ಎಫಿಷಿಯನ್ಸಿ ಇದೆ. ಅಂತಂದರೆ ಫಿಜ್ಜರ್ ಬಂದುಬಿಟ್ಟು 2 ಫುಲ್ ಡೋಸ್ ಕೊಡ್ತಾರೆ 21 ದಿನ ಗ್ಯಾಪಲ್ಲಿ, ಬಟ್ ಅದು 2 ಫುಲ್ ಡೋಸ್ ಕೊಟ್ಟ ಮೇಲೆ ಅದ್ರದ್ದು ಎಫಿಷಿಯನ್ಸಿ ಬಂದುಬಿಟ್ಟು 95% ಆಗಿರುತ್ತೆ. ಸೆಕೆಂಡ್ ಡೋಸ್ ಕೊಟ್ಟ ಮೇಲೇ 95% ಅದ್ರದ್ದು ಎಫಿಷಿಯನ್ಸಿ ಆಗಿರುತ್ತೆ. ಥರ್ಡ್ ಒನ್ ಬಂದುಬಿಟ್ಟು ಮಾಡರ್ನಾ. ಸೊ ಈ ಮಾಡರ್ನಾ ವ್ಯಾಕ್ಸಿನು, ಸೊ ಮಾಡರ್ನಾ ವ್ಯಾಕ್ಸಿನ್ ಬಂದುಬಿಟ್ಟು ಇದ್ರದ್ದು ಎಫಿಷಿಯನ್ಸಿ ನಮಗೆ 94% ಅಷ್ಟಿದೆ, 94%. ಫೋರ್ತ್ ಒನ್ ಬಂದುಬಿಟ್ಟು ನಮಗೆ ಸೀನೋಫಾರ್ಮ್. ಸೊ ಸೀನೋಫಾರ್ಮ್ ಅಂತ ಹೇಳಿದ ತಕ್ಷಣ ನಮಗೆ ಇದು ನೋಡ್ಕೊಂಡಿದ್ದೀವಿ ಮುಂಚೆನೇ, ಇದು ಚೈನಾದವರು ಮಾಡಿರೋವಂಥದ್ದಿದು ವ್ಯಾಕ್ಸಿನು. ಸೊ ಇದ್ರದ್ದು ಎಫಿಷಿಯನ್ಸಿ ಬಂದುಬಿಟ್ಟು 79% ಇದೆ ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ಎಲ್ಲ ಎಫಿಷಿಯನ್ಸಿ, ಎಲ್ಲ ವ್ಯಾಕ್ಸಿನ್ಗಳ ಎಫಿಷಿಯನ್ಸಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಏನಿದು ಫಿಜ್ಜರ್ ಬಯೋ ಆ್ಯಂಡ್ ಟೆಕ್ ಏನಿದೆಯಲ್ಲ, ಇದ್ರದ್ದು ಎಫಿಷಿಯನ್ಸಿ ತುಂಬ ಜಾಸ್ತಿ ಇದೆ, 95%. ಬಟ್ ಇದ್ರದ್ದು ಯೂಸೇಜ್ ಯಾಕೆ ಮಾಡ್ಕೊತಾ ಇಲ್ಲ ಅಂತಂದರೆ ನೋಡಿ, ನಾವು ಆಸ್ಟ್ರಾಜೆನಿಕಾ ಅಥವಾ ಕೋವಿಶೀಲ್ಡ್ ಎಲ್ಲ ಯೂಸ್ ಮಾಡ್ಕೊತಾ ಇರ್ತೀವಲ್ಲ, ಅದರದ್ದು ಸ್ಟೋರೇಜ್ ಮತ್ತು ಎಕ್ಸ್ಪೈರಿ ತುಂಬ ಚೆನ್ನಾಗಿದೆ. ಅಂತಂದರೆ 2-8 degrees ಟೆಂಪ್ರೇಚರ್ವರೆಗೂ 6 ತಿಂಗಳವರೆಗೂ ಇಡ್ಬೋದು. ಬಟ್ ಇವೆಲ್ಲದೂ ನಾವು ನೋಡ್ಕೋಬೇಕು ಅಂತಂದರೆ ಇವಕ್ಕೆ ಸ್ಟೋರೇಜು ಕೆಪಾಸಿಟಿ ತುಂಬ ಜಾಸ್ತಿ ಬೇಕಾಗಿರುತ್ತೆ. ಅಂತಂದರೆ ತುಂಬ ಕೋಲ್ಡ್ ಎನ್ವೈರ್ಮೆಂಟಲ್ಲಿ ಇಡಬೇಕು, ಆ ಥರ ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿರತ್ತೆ. ಸೊ ಅದಕ್ಕೋಸ್ಕರ ಇವನ್ನು ಇನ್ನೂ ಅಪ್ರೂವ್ ಮಾಡಿಕೊಂಡಿಲ್ಲ. ನೆಕ್ಸ್ಟು ನಾವು ನೋಡ್ಕೊಳೋಣ, ಚೈನೀಸ್ ಒಂದು ರಾಕೆಟು ರೀಸೆಂಟಾಗಿ ಇಂಡಿಯನ್ ಓಷನ್ ರೀಜನಲ್ಲಿ ಬಿತ್ತು, ಮಾಲ್ಡೀವ್ಸ್ ಹತ್ರ. ಅದರ ಹೆಸರು ಏನು ಅಂತಂದರೆ ಲಾಂಗ್ 5B ಅಂತ, ಲಾಂಗ್ 5B. ಸೊ ತುಂಬಾ ಜಾಸ್ತಿ ನ್ಯೂಸಲ್ಲಿ ಇತ್ತು, 100% ಕೇಳುವಂಥ ಕ್ವೆಶನ್ ಇದು. ಯಾಕೆ ಅಂತಂದರೆ ನಮಗೆ ಇರುವಂಥದ್ದು ಯಾವುದು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ತುಂಬ ಜನ ಮೆಂಬರ್ಸ್ ಇದ್ದಾರೆ, ಇದ್ರ ಬಗ್ಗೆ ನಾವು ಮುಂಚೆ ಎಲ್ಲ ನೋಡ್ಕೊಂಡಿದ್ದೀವಿ. US, ರಷ್ಯಾ, ಅದಾದಮೇಲೆ ಚೈನಾ, ಅವರೆಲ್ಲರೂ ಕೂಡ ಮೆಂಬರ್ಸ್ ಇದ್ದಾರೆ.
ಬಟ್ ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ, ಈಗ ಟೈಮ್ ಹೋಗ್ತಿರೋ ಹಂಗೆ ಎಲ್ಲರೂ ಕೂಡ ತಮ್ಮದೇ ಆದ ಸ್ಪೇಸ್ ಸ್ಟೇಷನ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಚೈನಾದವರು ಅವ್ರದೇ ಆದಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊತಾ ಇದ್ದಾರೆ. ಸೊ ಈ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಎಲ್ಲ ಮೆಟೀರಿಯಲ್ಸ್ ತೊಗೊಂಡೋಗ್ಬೇಕಲ್ವಾ. ಸೊ ಮೆಟೀರಿಯಲ್ಸ್ ಅಂತೂ ತೊಗೊಂಡೋಗ್ಬೇಕು. ಆ ಮೆಟೀರಿಯಲ್ಸ್ ತೊಗೊಂಡೋಗೋದಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು ಇದು ಲಾಂಗ್ ಮಾರ್ಚ್ 5B ಅಂತ. ಸೊ ಇದು ಲಾಂಗ್ ಮಾರ್ಚ್ 5B ಏನು ಮಾಡುತ್ತೆ ಅಂತಂದರೆ, ಇಲ್ಲಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಮೆಟೀರಿಯಲ್ಸ್ ತೊಗೊಂಡೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ. ಸೊ ಲಾಸ್ಟ್ ಇಯರು ಇದೇ ಥರ ಏನಾಗಿತ್ತು ಅಂತಂದರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇದೇ ಲಾಂಗ್ ಮಾರ್ಚ್ 5B ಅದೇ ಥರದ್ದು ಒಂದು ಮೆಟೀರಿಯಲ್ಸ್ ತೊಗೊಂಡೋಗಿತ್ತು. ಬಟ್ ವಾಪಸ್ ಬರೋವಂಥ ಟೈಮಲ್ಲಿ ಅದಕ್ಕೆ ಕಂಟ್ರೋಲ್ ಇರಲಿಲ್ಲ, ಅದು ಹೋಗ್ಬಿಟ್ಟು ಐವರಿ ಕೋಸ್ಟು. ಸೊ ಐವರಿ ಕೋಸ್ಟಲ್ಲಿ ಬಿದ್ದಿತ್ತು, ಸುಮಾರು ಬಿಲ್ಡಿಂಗ್ಸ್ಗಳೆಲ್ಲದೂ ಕೂಡ ಡ್ಯಾಮೇಜ್ ಆಗಿತ್ತು. ಅದೇ ಥರ ಈ ಸರಿನೂ ಕೂಡ ಈ ಲಾಂಗ್ ಮಾರ್ಚ್ 5B ಒಂಥರ ಎಲ್ಲಿ ಬೀಳತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರಲಿಲ್ಲ, ತುಂಬಾ ಡೇಂಜರಸ್ ಇರೋವಂಥ ಸಿಚುವೇಷನ್ ಇತ್ತು. ಬಟ್ ಇಂಡಿಯನ್ ಓಷನ್ ರೀಜನಲ್ಲಿ ಬಿದ್ದಿದೆ. ಸೊ ಇಂಡಿಯನ್ ಓಷನ್ ರೀಜನ್ನು ಮಾಲ್ಡೀವ್ಸ್ ಹತ್ರ ಇದು ಬಿದ್ದಿದೆ. ಸೊ ರಷ್ಯಾದವರು ಕೂಡ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಹೊರಗಡೆ ಬಂದಿದ್ದಾರೆ. ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ, ನಾವು 2030 ಒಳಗಡೆ ನಮ್ಮದೇ ಆದಂಥ ಸ್ಪೇಸ್ ಸ್ಟೇಷನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಲಾಂಗ್ ಮಾರ್ಚ್ 5B ಏನಿರುತ್ತಲ್ಲ, ಇದು ವಾಪಸ್ಸು ಎಂಟರ್ ಆಗುತ್ತಲ್ಲ ವಾಪಸ್ ಅರ್ತಿಗೆ ಎಂಟರ್ ಆಗಿರ್ಬೇಕಾದ್ರೆ ಅರ್ತಿಂದ ಅಟ್ಮಾಸ್ಫಿಯರ್ ಏನು ಎಂಟರ್ ಆಗುತ್ತಲ್ಲ, ಅಟ್ಮಾಸ್ಫಿಯರ್ ಎಂಟರ್ ಆದಾಗಲೇ ತುಂಬ ಅದರದ್ದು ಪಾರ್ಟ್ಸ್ಗಳು ಕೂಡ ಈ ಥರ ಸುಟ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿರ್ತವೆ. ಸೊ ಅದಾದಮೇಲೆ ಉಳಿದಿರುವಂಥ ಡೆಬ್ರೀಸು ಕೂಡ ಈ ಥರ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ನೆಕ್ಸ್ಟು ನಾವು ನೋಡ್ಕೊಳೋಣ ಕೆಸ್ಲರ್ ಸಿಂಡ್ರೋಮ್ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತಂದರೆ, ಕೆಸ್ಲರ್ ಸಿಂಡ್ರೋಮ್ ಬಂದುಬಿಟ್ಟು ಸ್ಪೇಸ್ ಡೆಬ್ರೀಸ್ಗೆ ರಿಲೇಟ್ ಆಗಿರುವಂಥದ್ದು. ಸೊ ಈಗ ಸ್ಪೇಸ್ ಡೆಬ್ರೀಸ್ ಅಂತಂದರೆ ಏನು? ಸ್ಪೇಸ್ ಡೆಬ್ರೀಸ್ ಅಂತಂದರೆ ವೇಸ್ಟ್ ಮೆಟೀರಿಯಲ್ ಏನು ಉಳ್ಕೊಂಡಿರತ್ತಲ್ಲ ಸ್ಪೇಸಲ್ಲಿ, ಅದನ್ನು ಸ್ಪೇಸ್ ಡೆಬ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ವೇಸ್ಟ್ ಮೆಟೀರಿಯಲ್ ಸ್ಪೇಸಲ್ಲಿ ಯಾರು ತೊಗೊಂಡೋದ್ರು ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಕೇಳಿದ್ರೆ, ನೋಡಿ ಸ್ಪೇಸಲ್ಲಿ ಇವಾಗ ಎಷ್ಟು ವರ್ಷಗಳಿಂದ ನಮಗೆ ರಾಕೆಟ್ಸು ಸ್ಯಾಟಲೈಟ್ಸು ಇವೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಕೆಲವೊಂದು ಸ್ಯಾಟಲೈಟ್ಸಿಂದು ಏಜ್ ಎಷ್ಟಿರುತ್ತೆ ಅಂತಂದರೆ 4-5 ವರ್ಷ ಅಷ್ಟೇ ಇರುತ್ತೆ ಕೆಲವೊಂದು ಸ್ಯಾಟಲೈಟ್ಸಿಂದ ಏಜು. ಅದೇ ಥರ ಕೆಲವೊಂದು ಸ್ಯಾಟಲೈಟ್ಸಿಂದು 10-20 ವರ್ಷ ಆ ಥರ ಇರುತ್ತೆ. ಕೆಲವೊಂದು ಸ್ಯಾಟಲೈಟ್ಸು ಹೋದ ತಕ್ಷಣವೇ ಫೇಲ್ ಆಗೋಗ್ಬಿಟ್ಟಿರ್ತವೆ. ಸೊ ಈ ಥರ ಸ್ಯಾಟಲೈಟ್ಸ್ನ ವಾಪಸ್ಸಂತೂ ತೊಗೊಂಬಂದಿರಲ್ಲ ಅಲ್ವಾ, ಹೋಗ್ಬಿಟ್ಟು ವಾಪಸ್ಸಂತೂ ತೊಗೊಂಬಂದಿರಲ್ಲ. ಸೊ ಅವೆಲ್ಲ ಏನಾಗಿರುತ್ತೆ ಅಂತಂದರೆ ಅಲ್ಲೇ ವೇಸ್ಟಾಗಿ ಉಳ್ಕೊಂಬಿಟ್ಟಿರ್ತವೆ. ಅವನ್ನು ನಾವೇನಂತ ಕರಿತೀವಿ? ಸ್ಪೇಸ್ ಡೆಬ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಸ್ಪೇಸ್ ಡೆಬ್ರೀಸ್ ಅಂತ ಹೇಳಿ ಬಂದ ತಕ್ಷಣ ಇದರಲ್ಲಿ ನ್ಯಾಚುರಲ್ ಆಗಿ ಇರುವಂಥ ಸ್ಪೇಸ್ ಡೆಬ್ರೀಸು ಕೂಡ ಇರ್ತವೆ, ಅದಾದಮೇಲೆ ಮ್ಯಾನ್ ಮೇಡು ಕೂಡ ಸ್ಪೇಸ್ ಡೆಬ್ರೀಸು ಇರ್ತವೆ. ಮ್ಯಾನ್ ಮೇಡ್ ಅಂತಂದರೆ ಆರ್ಟಿಫಿಷಿಯಲು, ನ್ಯಾಚುರಲ್ ಅಂತಂದರೆ ಮೆಟೀರಾಯ್ಡ್ಸ್ ಇದಾವಲ್ಲ. ಸೊ ಮೆಟೀರಾಯ್ಡ್ಸು ಇವನ್ನ ನ್ಯಾಚುರಲ್ ಸ್ಪೇಸ್ ಡೆಬ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮ್ಯಾನ್ ಮೇಡ್ ಅಂತಂದರೆ ಇವೆಲ್ಲದೂ ಉಳಿದಿರುವಂಥ ಸ್ಪೇಸು ಏನು ವೇಸ್ಟ್ ಉಳಿದಿರ್ತಾವಲ್ಲ ಅವು. ಇದು ತುಂಬ ಡೇಂಜರಸ್ ಆಗಿರ್ತವೆ ಸ್ಪೇಸಲ್ಲಿ. ಯಾಕೆ ಡೇಂಜರಸ್ಸು ಅಂತಂದರೆ ಇವೇನಾಗ್ತವೆ, ಈಗ ಎಕ್ಸಾಂಪಲ್ ಇಲ್ಲೊಂದು ಸ್ಯಾಟಲೈಟ್ ಇದೆ. ಸೊ ಈ ಥರ ಏನೊಂದು ಸ್ಯಾಟಲೈಟ್ ಇದೆ, ಈ ಸ್ಯಾಟಲೈಟ್ ಈಗ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಹೊಸ ಸ್ಯಾಟಲೈಟ್ನ ನಾವು ಲಾಂಚ್ ಮಾಡಿದ್ದೀವಿ. ಸೊ ಈ ಹೊಸ ಸ್ಯಾಟಲೈಟ್ ಲಾಂಚ್ ಮಾಡಿರ್ಬೇಕಾದ್ರೆ ಇದು ಸ್ಪೇಸಲ್ಲಿ ತಿರುಗ್ತಾ ಇರ್ತಾವಲ್ಲ, ತಿರುಗ್ತಾ ಇರೋ ಟೈಮಲ್ಲಿ ಹೊಸ ಸ್ಯಾಟಲೈಟಿಗೆ ಬಂದು ಡಿಕ್ಕಿ ಹೊಡೆದ್ಬಿಟ್ರೆ ಆ ಟೈಮಲ್ಲಿ ಈ ಸ್ಯಾಟಲೈಟು ಕೂಡ ವೇಸ್ಟ್ ಆಗುತ್ತೆ. ಈ ಸ್ಯಾಟಲೈಟಲ್ಲಿ ಮತ್ತೆ ಕೆಲವೊಂದು ಪಾರ್ಟ್ಸಲ್ಲಿ ಬ್ರೇಕ್ ಆಗುತ್ತೆ, ಆ ಪಾರ್ಟ್ ಬ್ರೇಕ್ ಆಗಿರುವಂಥದ್ದು ಕೂಡ ಮತ್ತೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದೇ ಇಲ್ಲಿ ಕೆಸ್ಲರ್ ಸಿಂಡ್ರೋಮ್ ಹೇಳುವಂಥದ್ದು. ಏನಾಗುತ್ತೆ ಅಂತಂದರೆ ಈ ಲಾರ್ಜ್ ಅಮೌಂಟ್, ಈ ಕ್ರಿಟಿಕಲ್ ಮಾಸ್ ಏನು ಪ್ರೆಸೆಂಟ್ ಇರುತ್ತಲ್ಲ ಸ್ಪೇಸಲ್ಲಿ, ಅದು ಏನಾದರೂ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪೀಸಸ್ ಆಗಿಬಿಟ್ಟು ಆ ಪೀಸಸ್ಸು ಕೂಡ ತಿರುಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತವೆ, ಅವು ಇನ್ನೂ ಜಾಸ್ತಿ ಥ್ರೆಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ಸ್ಪೇಸ್ ಡೆಬ್ರೀಸ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಇವಾಗ ಸ್ಪೇಸ್ ಡೆಬ್ರೀಸ್ನೆಲ್ಲದು ವಾಪಸ್ ತೊಗೊಂಬರೋದಕ್ಕೆ ಬೇರೆ ಬೇರೆ ಥರದ್ದು ಟೆಕ್ನಾಲಜೀಸ್ನೆಲ್ಲ ಯೂಸ್ ಮಾಡ್ಕೊತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ಟೆಕ್ನಾಲಜೀಸ್ನ ನೀವು ನೋಟ್ ಮಾಡ್ಕೊಂಡಿರಿ. ಫಸ್ಟ್ ಒಂದು ಬಂದ್ಬಿಟ್ಟು ನೆಟ್ ಕ್ಯಾಪ್ಚರ್ ಅಂತ. ಸೊ ನೆಟ್ ಕ್ಯಾಪ್ಚರ್ ಅಂತಂದರೆ ಒಂದು ನೆಟ್ ಥರ ಇರುತ್ತೆ, ಅದನ್ನು ಕ್ಯೂಬ್ ಸ್ಯಾಟಲ್ಲಿ ಅದನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟು ಬರುವಂಥದ್ದು ನಮಗೆ ಹಾರ್ಪೂನ್ ಕ್ಯಾಪ್ಚರ್ ಅಂತ. ಫಸ್ಟ್ ಒಂದು ನೆಟ್ ಕ್ಯಾಪ್ಚರ್, ಅದಾದಮೇಲೆ ಹಾರ್ಪೂನ್ ಕ್ಯಾಪ್ಚರು. ಇದೇನು ಮಾಡುತ್ತೆ ಅಂತಂದರೆ ಟಾರ್ಗೆಟ್ ಮಾಡ್ಕೊಂಡಿರೋಂಥದ್ದು ರೆಪ್ರೆಸೆಂಟೇಟಿವ್ ಇರುವಂಥ ಒಂದು ಸ್ಯಾಟಲೈಟ್ ಪ್ಯಾನಲಲ್ಲಿ ಮೆಟೀರಿಯಲ್ಸ್ನ ಟಾರ್ಗೆಟ್ ಮಾಡಿಕೊಂಡು ಇದು ಇಟ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟು ಅದರಲ್ಲಿ ನಮಗೆ ವಿಷನ್ ಬೇಸ್ಡ್ ನ್ಯಾವಿಗೇಷನ್ನು ಕೂಡ ಯೂಸ್ ಮಾಡ್ಕೊತಾರೆ. ವಿಷನ್ ಬೇಸ್ಡ್ ನ್ಯಾವಿಗೇಷನ್ನು ಕೂಡ ಯೂಸ್ ಮಾಡ್ಕೊತಾರೆ ಅಂತಂದರೆ ಲಿಡಾರು, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅದನ್ನೆಲ್ಲ ಯೂಸ್ ಮಾಡ್ಕೊತಾರೆ. ಅದಾದಮೇಲೆ ಡಿ ಆರ್ಬಿಟಿಂಗ್ ಪ್ರೊಸೆಸ್ಸು, ಈ ಥರದ್ದೆಲ್ಲ ಬೇರೆ ಬೇರೆ ಪ್ರೊಸೆಸ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ. ಯಾಕಂತಂದರೆ ಸ್ಪೇಸ್ ಡೆಬ್ರೀಸಿಂದ ಇವಾಗ ಲಾಂಚ್ ಮಾಡ್ತಿರುವಂಥ ಸ್ಯಾಟಲೈಟ್ಸ್ಗೂ ಕೂಡ ತುಂಬಾ ಜಾಸ್ತಿ ಥ್ರೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಥರ್ಡ್ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟರಿಯಲ್ ರೀಸೆಂಟಾಗಿ ಥರ್ಡ್ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟರಿಯಲ್ ಸಮಿಟ್ ಒಂದು ಆರ್ಗನೈಸ್ ಆಗಿತ್ತು. ಆರ್ಗನೈಸ್ ಯಾರು ಮಾಡಿದರು ಅಂತಂದರೆ ಐಸ್ಲ್ಯಾಂಡ್ ಮತ್ತು ಜಪಾನ್ ಇದನ್ನು ಆರ್ಗನೈಸ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ನ ನಾವು ನೋಡ್ಕೊಳೋಣ. ಏನಿದು ಅಂತಂದರೆ ASM3 ಅಂತ.
ಸೊ ASM3 ಅಂತ ಅಂತಂದರೆ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೇರಿಯಲ್, ಥರ್ಡ್ ಆರ್ಕ್ಟಿಕ್ ಸೈನ್ಸ್ ಮಿನಿಸ್ಟೇರಿಯಲ್ ಸಮ್ಮಿಟ್. ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ ಫಸ್ಟ್ ಟೈಮು ಏಷ್ಯಾದಲ್ಲಿ ಒಂದು ಸಮ್ಮಿಟ್ನ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಏಷ್ಯಾದಲ್ಲಿ ಒಂದು ಸಮ್ಮಿಟ್ನ ಇವರು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಆರ್ಗನೈಸ್ ಯಾರು ಮಾಡಿರೋದು ಅಂತಂದರೆ ಜಪಾನ್ ಮತ್ತು ಐಸ್ಲ್ಯಾಂಡ್. ಜಪಾನ್ ಮತ್ತು ಐಸ್ಲ್ಯಾಂಡ್ ನಮಗೆ ಇದನ್ನು ಆರ್ಗನೈಸ್ ಮಾಡ್ಕೊಂಡಿರೋಂಥದ್ದು. ಯಾವುದಕ್ಕೋಸ್ಕರ ಅಂತಂದರೆ ಆರ್ಕ್ಟಿಕ್ ರೀಜನ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ನ ಇನ್ನೂ ಸ್ವಲ್ಪ ಜಾಸ್ತಿ ಬ್ರಾಡ್ ಮಾಡ್ಕೊಳ್ಳೋದಕ್ಕೋಸ್ಕರ, ಆರ್ಕ್ಟಿಕ್ ರೀಜನ್ ಮೇಲೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ನ ಇನ್ನೂ ಬ್ರಾಡ್ ಮಾಡ್ಕೋಬೇಕು ಅಂತ ಹೇಳಿ ಇದನ್ನು ಮಾಡ್ಕೊಂಡಿರೋಂಥದ್ದು. ಅದ್ರ ಜೊತೆಗೆ ನೆಕ್ಸ್ಟ್ ಪಾಯಿಂಟು ನೋಡ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಹೈ ಲೆವೆಲ್ ಇಂಟರ್ ಗೌರ್ಮೆಂಟಲ್ ಫೋರಮ್ ಒಂದಿದೆ ಆರ್ಕ್ಟಿಕ್ ಕೋಆಪ್ರೇಷನ್ಗೋಸ್ಕರನೇ. ಅದರ ಹೆಸರೇನಿದೆ ಅಂತಂದರೆ ಆರ್ಕ್ಟಿಕ್ ಕೌನ್ಸಿಲ್. ಏನಾದರೂ ಹೆಸರು ಅಂತಂದರೆ ಆರ್ಕ್ಟಿಕ್ ಕೌನ್ಸಿಲ್. ಸೊ ಈಗ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಹೇಳಿ ಬಂದ ತಕ್ಷಣ ಇದರಲ್ಲಿ ಇಂಡಿಯಾ ಪಾರ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾರೆ. ನೋಡಿ, ಇದರಲ್ಲಿ ಇಂಡಿಯಾ ಮೆಂಬರ್ ಅಲ್ಲ, ಇಂಡಿಯಾಗೆ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಂತಂದರೆ ಮೆಂಬರ್ ಸ್ಟೇಟಸ್ ಕೊಟ್ಟಿಲ್ಲ, ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಬ್ಸರ್ವರ್ ಆದಮೇಲೆ ಕೆಲವೊಂದು ವರ್ಷ ಆದಮೇಲೆ ಆಮೇಲೆ ಮೆಂಬರ್ ಸ್ಟೇಟಸ್ ಕೊಡ್ಬೋದು. ಅಬ್ಸರ್ವರ್ ಸ್ಟೇಟಸ್ ಬಂದುಬಿಟ್ಟು 2013 ಕೊಟ್ಟಿರುವಂಥದ್ದು. ಹಾಗಾದರೆ ಮೆಂಬರ್ಸ್ ಯಾರಿದ್ದಾರೆ ಇದರಲ್ಲಿ, ಅದನ್ನು ನಾವು ನೋಡ್ಕೋಬೇಕಲ್ಲ. ಸೊ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂತಂದರೆ ನೋಟ್ ಮಾಡ್ಕೊಂಡಿರಿ, ಕೆನಡಾ ಇದೆ, ಡೆನ್ಮಾರ್ಕ್ ಇದೆ, ಫಿನ್ಲ್ಯಾಂಡ್ ಇದೆ, ರಷ್ಯಾ ಇದೆ, USA ಇದೆ, ಐಸ್ಲ್ಯಾಂಡ್ ಇದೆ, ನಾರ್ವೆ ಇದೆ, ಹಾಗೆ ಸ್ವೀಡನ್ ಇದೆ. ಇವರೆಲ್ಲರೂ ಕೂಡ ಮೆಂಬರ್ಸು ಇದರಲ್ಲಿ ಆರ್ಕ್ಟಿಕ್ ಕೌನ್ಸಿಲಲ್ಲಿ. ಇಂಡಿಯಾಗೆ ಬಂದುಬಿಟ್ಟು ಅಬ್ಸರ್ವರ್ ಸ್ಟೇಟಸ್ಸು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಷ್ಟು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳೋಣ. ನೆಕ್ಸ್ಟು ಆ್ಯಂಟಿ ಕೋವಿಡ್ ಓರಲ್ ಡ್ರಗ್ಗು DRDO ಡೆವಲಪ್ ಮಾಡ್ಕೊಂಡಿರೋಂಥದ್ದು ಮತ್ತು INMAS ಜೊತೆ ಡೆವಲಪ್ ಮಾಡ್ಕೊಂಡಿರೋಂಥದ್ದು. ಇದ್ರ ಬಗ್ಗೆ ಫುಲ್ ವಿಡಿಯೋನೇ ಮಾಡ್ಕೊಂಡಿದ್ವಿ, 2DG ಅಂತ ಆಗ್ಬಿಟ್ಟು. ಸೊ 2-DOX-GLUCOSE ಅಂತ ಏನಿದೆಯಲ್ಲ ಅದನ್ನು ನಾವು ನೋಡ್ಕೊಂಡಿದ್ದೀವಿ ಇವಾಗಲೇ. ನೆಕ್ಸ್ಟ್ ಬಂದುಬಿಟ್ಟು ರೇರ್ ಫಂಗಲ್ ಇನ್ಫೆಕ್ಷನ್ ಅಬ್ಸರ್ವ್ಡ್ ಇನ್ ಕೋವಿಡ್ ಅಫೆಕ್ಟೆಡ್ ಪೇಷಂಟ್ಸ್. ಕೋವಿಡ್ ಅಫೆಕ್ಟೆಡ್ ಪೇಷಂಟ್ಸಲ್ಲಿ ಒಂದು ಫಂಗಲ್ ಇನ್ಫೆಕ್ಷನ್ ಕಾಣಕ್ಕೆ ಬರ್ತಾ ಇದೆ. ಅದರ ಹೆಸರು ಏನಿದೆ ಅಂತಂದರೆ ಬ್ಲ್ಯಾಕ್ ಫಂಗಸ್ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ನೋಡಿ, ಬ್ಲ್ಯಾಕ್ ಫಂಗಸ್, ಬ್ಲ್ಯಾಕ್ ಫಂಗಸ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ ಇದು ಸದ್ಯಕ್ಕೆ ನಮಗೆ ಕೋವಿಡ್ ಅಫೆಕ್ಟೆಡ್ ಪೇಷಂಟ್ಸ್ ಏನಿದಾರಲ್ಲ, ಕೋವಿಡ್ ಅಫೆಕ್ಟ್ ಆಗಿರೋಂಥ ಪೇಷಂಟ್ಸ್ ಏನಿದಾರಲ್ಲ ಅವರಲ್ಲಿ ಇದು ನೋಡೋಕ್ಕೆ ಸಿಗ್ತಾ ಇದೆ. ಇದರದ್ದು ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಅಫೆಕ್ಟ್ಸು ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಸ್ಟಾರ್ಟಿಂಗ್ ಬಂದುಬಿಟ್ಟು ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು ಅಂತಂದರೆ ರೆಡ್ನೆಸ್ ಆಗಿರುತ್ತೆ ಐಸ್ ಹತ್ರ. ಸೊ ಐಸು ಮತ್ತು ನೋಸ್ ಹತ್ರ ಸ್ವಲ್ಪ ರೆಡ್ನೆಸ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಫೀವರ್ ಬರುತ್ತೆ, ಅದಾದಮೇಲೆ ಹೆಡ್ಏಕ್ ಇರುತ್ತೆ, ಅದಾದಮೇಲೆ ನೆಕ್ಸ್ಟು ಕಾಫಿಂಗ್ ಇರುತ್ತೆ. ಸೊ ಇವೆಲ್ಲದು ಕೆಲವೊಂದು ಸಿಂಪ್ಟಮ್ಸು. ಇವಾಗ ನಿಮ್ಮದರಲ್ಲಿ ಕೆಲವೊಬ್ರಿಗೆ ಈ ಥರ ಸಿಂಪ್ಟಮ್ಸ್ ಏನಾದರೂ ಬಂದರೆ ನಮಗೂ ಕೂಡ ಬ್ಲ್ಯಾಕ್ ಫಂಗಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಬಿಟ್ಟಿರ್ತೀರಾ. ಯಾವುದೇ ಥರದ್ದು ನಮಗೇನಾದರೂ ಡಿಸೀಸು ಇಲ್ಲ ಅಂತಂದರೆ ನಮಗೆ ಇವಾಗಿರುವಂಥ ಸಿಚುವೇಷನಲ್ಲಿ ಸ್ವಲ್ಪ ತಲೆನೋವಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ತಲೆನೋವಾಗ್ತಿದೆ ಅಂತ ಗೂಗಲಲ್ಲಿ ಹೊಡೆದ್ಬಿಟ್ರೆ ಗೂಗಲ್ ಒಂದೇ ಸರಿ ಹೇಳ್ಬಿಡುತ್ತೆ, ಸರಿನಪ್ಪ ನೀನು ಕೋವಿಡ್ ಇದೆ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಇವೆಲ್ಲದೂ ಕೂಡ ಯೂಶ್ವಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಮುಂಚೆ ಕೋವಿಡ್ಡು ಈ ಥರ ಸಿಚುವೇಷನೆಲ್ಲ ಇರೋಕ್ಕಿಂತ ಮುಂಚೆನೂ ಕೂಡ ವೆದರ್ ಯಾವ ಥರ ಚೇಂಜ್ ಆಗ್ತಿರುತ್ತಲ್ಲ, ಆ ಟೈಮಲ್ಲೂ ಕೂಡ ಕೆಲವೊಬ್ಬರಲ್ಲಿ ಈ ಥರ ಸಿಂಪ್ಟಮ್ಸ್ ಕಾಣ್ತಿರುತ್ತೆ. ಇವಾಗ ನೋಡಿ, ಮೇ ಸೀಸನ್ ಅಂತ ಹೇಳಿ ಬಂದ ತಕ್ಷಣ ಮೇಯಲ್ಲಿ ಟ್ರಾನ್ಸಿಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸಮ್ಮರು, ಸಮ್ಮರಿಂದ ನಾವು ಮಾನ್ಸೂನಿಗೆ ಹೋಗ್ತಾಯಿರ್ತೀವಿ, ರೈನಿ ಸೀಸನಿಗೆ ಹೋಗ್ತಾಯಿರ್ತೀವಿ. ಸೊ ಈ ಟೈಮಲ್ಲಿ ರ್ಯಾಪಿಡಾಗಿ ನಮಗೆ ವೆದರ್ ಚೇಂಜಸ್ ಎಲ್ಲ ಆಗ್ತಾಯಿರುತ್ತೆ. ಅದರಿಂದಾಗೂ ಕೂಡ ಕೆಲವೊಂದು ಸರಿ ಕಣ್ಣು ಉರಿಯೋಂಥದ್ದು, ಹೆಡ್ಏಕ್ ಬರೋವಂಥದ್ದು, ಫೀವರ್ ಬರೋವಂಥದ್ದು, ಕಾಫ್ ಬರೋವಂಥದ್ದು ಕೂಡ ನಡೀತಾ ಇರುತ್ತೆ. ಹಾಗಂತ ಗೂಗಲಲ್ಲಿ ನಾವು ಹೊಡೆದ ತಕ್ಷಣ ಅದೆಲ್ಲದೂ ನಮಗೆ ನಿಮಗೆ ಬ್ಲ್ಯಾಕ್ ಫಂಗಸ್ ಇದೆ, ನಿಮಗೆ ಕೋವಿಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುತ್ತೆ. ಬಟ್ ಆ ಥರದ್ದು ನೀವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಷ್ಟೊಂದು ಏನಾದರೂ ನಿಮ್ಗೆ ಸಿಂಪ್ಟಮ್ಸ್ ಕಾಣ್ತಾ ಇದ್ದರೆ ಡಾಕ್ಟರ್ಸ್ನ ತೋರಿಸ್ಕೊಳ್ಳಿ, ಬಟ್ ನೀವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ಬ್ಲ್ಯಾಕ್ ಫಂಗಸ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೊಮ್ಯಾಡಿಕ್ ಟ್ರೈಬ್ಸು, ನಾರ್ತ್ ಇಂಡಿಯಾದವರು ಬಟ್ ಕರ್ನಾಟಕದಲ್ಲಿ ಸೆಟ್ಲಾಗಿದ್ದಾರೆ, ಅವ್ರಿಗೆ ಏನಂತ ಕರಿತೀವಿ, ಹಕ್ಕಿ ಪಿಕ್ಕಿ ಟ್ರೈಬ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಕ್ಕಿ ಪಿಕ್ಕಿ ಅಂತಂದರೆ ಯಾಕೆ, ಬರ್ಡ್ ಕ್ಯಾಚರ್ಸ್ ಅವರು, ಅದಕ್ಕೆ ಹಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ಇವ್ರ ಲ್ಯಾಂಗ್ವೇಜ್ನ ರೀಸೆಂಟಾಗಿ ಯುನೆಸ್ಕೋ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. KPSCಗಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು, ಇದ್ರ ನ್ಯೂಸಲ್ಲಿ ಇರಲಿಲ್ದಂಗೆ ಕೇಳ್ತಾ ಇರ್ತಾರೆ, ನ್ಯೂಸಲ್ಲಿ ಇದೆ ಅಂತಂದರೆ 100% ಕೇಳ್ತಾರೆ. ನೆಕ್ಸ್ಟ್ ಹಿಸ್ಟೋರಿಕಲ್ ಕ್ವೆಶನ್ ಒಂದು ನೋಡ್ಕೊಳೋಣ. ರೂಲರ್ ಆಫ್ ಮೇವಾಡ್, ಇವಾಗ ರಾಜಸ್ಥಾನ ಇರುವಂಥದ್ದು, ಆ ಟೈಮಲ್ಲಿ ಯಾರಿದ್ದರು ಅಲ್ಲಿ ಅಂತಂದರೆ ಮಹಾರಾಣಾ ಪ್ರತಾಪ್ ಅವರಿದ್ದರು. ನೆಕ್ಸ್ಟ್ ಬಂದುಬಿಟ್ಟು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ರಿಪೋರ್ಟು, ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ನಮಗೆ ರಿಲೀಸ್ ಮಾಡುತ್ತೆ. ಸೊ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡಿದ್ರೆ #WEF ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ನಾನ್ ಅಲೈನ್ ಮೂಮೆಂಟ್ ಬಗ್ಗೆ ಹೇಳಿದ್ದೆ ನಾನು. ಸೊ ನಾನ್ ಅಲೈನ್ ಮೂಮೆಂಟ್ ಇಂದು ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತಿದ್ದು ನಿಮಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ನೆನಪಿರಲಿಲ್ಲ ಅಂತಂದರೆ ವಾಪಸ್ ಹೋಗಿ ವೀಡಿಯೋನ ನೋಡಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ಸು PDFs ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.